ಪುರ ಪಟ್ಟಣದ ಟಿಪಿಸಿಎಂಎಸ್ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಆರೋಹಳ್ಳಿ ಧನ್ಯಕುಮಾರ್ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಧನ್ಯ ಮಾನ್ಯ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಧನ್ಯಕುಮಾರ್ ಅಭಿಮಾನಿ ಬಳಗದಿಂದ ಅರ್ಥಪೂರ್ಣವಾಗಿ ನಡೆಸಲಾಯಿತು. ಸಮಾರಂಭವನ್ನು ಅಂತಾರಾಷ್ಟ್ರೀಯ ಮಟ್ಟದ ವಾಗ್ಮಿ ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಜ್ಯೋತಿ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿದರು. ರೇವಂತ್ ರಾಜೀವ್ ಪಾಂಡೋಪುರ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ಸಾವಧಾನದಿಂದ ಎಲ್ಲರೂ ಕೂಡ ತುಂಬಾ ಸಜ್ಜಲಿಕೆ ಇದೆ ನನಗೆ. ನಾನ್ ಧನ್ಯಕುಮಾರ್ ಅವರು ಯಾವ ನಾಟಕ ನೋಡಿದ್ರು ನೆನಪಿಲ್ಲ, ಯಾವ ನಾಟಕ ನೋಡಿಲ್ಲ. ನನ್ ಸುಮ್ಮನೆ ತಮಾಷೆ ಅಂತದ್ದಿದೆ. ಅಕಸ್ಮಾತ್ ನಾಟಕ ಅಕಾಡೆಮಿನಲ್ಲಿ ನಾನು ಏನಾದ್ರು ಇದ್ದು ಧನ್ಯಕುಮಾರ್ ಪ್ರಶಸ್ತಿ ಕೊಡ್ಬೇಕು ಅಂದ್ರೆ ಏನ್ ಮಾಡೋದ್ರ ಏನ್ ಕೊಡ್ಬೇಕು ಅಂತ ಕೊಟ್ಟಿದ್ದೆ. ನಾನು ರವೀಂದ್ರನ ಗ್ರಂಥದ ಕೆಲವು ಲೇಖನಗಳನ್ನ ನಾನು ಓದಿದ ಮೇಲೆ ಗೊತ್ತಾಗಿದ್ದು ಧನ್ಯಕುಮಾರ್ ಇತರ ಕೆಲಸ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಇವತ್ತು ಸಾಹಿತ್ಯದ ಪರಿಚಾರಕ್ಕೆ ಅಷ್ಟೇ ಗೊತ್ತಿದ್ದ. ಒಬ್ಬ ಸಾಹಿತ್ಯದ ಪರಿಚಾರಕ ಬಹಳ ಒಳ್ಳೆ ಮನುಷ್ಯ ಅಂದ್ಬಿಟ್ರೆ ನಾಟಕದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮೂರು ವರ್ಷ ಪಾಂಡುಪುರ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾಗಿದ್ದಾಗ ಎಷ್ಟು ಸಜ್ಜನಿಕೆಯಿಂದ ಕೆಲಸ ಮಾಡಿದ್ರು ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ಬಟ್ ಎಷ್ಟು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿದ್ರು ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಈ ಸಮಾರಂಭದಲ್ಲಿ ಗಾಯಕರಾದ ನರಳಿ ಪುಟ್ಟಸ್ವಾಮಿ ಹಾಗೂ ಶಿವಾರ ಉಮೇಶ್ ತಂಡದಿಂದ ಗಾಯನ ಕಾರ್ಯಕ್ರಮವನ್ನು ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿತು. ಇನ್ನು ಸಮಾರಂಭದಲ್ಲಿ ಚಿಕ್ಕಮಗಳೂರು ಉಪವಿಭಾಗಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು, ಹರಟೆ ಖ್ಯಾತಿ ವಾಗ್ಮಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ, ಜಾನಪದ ವಿದ್ವಾಂಸ ಹಾಗೂ ಹಿರಿಯ ಸಾಹಿತಿ ಕ್ಯಾತ್ನಳ್ಳಿ ರಾಮಣ್ಣ, ರಂಗಭೂಮಿ ಕಲಾವಿದ ಮಂಡ್ಯ ರಮೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ನಮ್ಮ ಎಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.